ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೀದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಈ ಮೊದಲು ಸುವರ್ಣ ವಾಹಿನಿಯಲ್ಲಿ ಮೂಡಿ ಬರ್ತಾ ಇದ್ದ ಖ್ಯಾತ ಶೋ ಕನ್ನಡದ ಕೋಟ್ಯಾಧಿಪತಿ ಹೌದು ಯಶಸ್ವಿಯಾಗಿ ಮೂರು ಸೀಸನ್ಗಳನ್ನು ಪೂರೈಸಿದ ಕನ್ನಡದ ಕೋಟ್ಯಾಧಿಪತಿ ಅದೆಷ್ಟೋ ಜನರಿಗೆ ಸಹಾಯಕವಾಗಿದೆ ಅಲ್ಲದೆ ಜನಪ್ರಿಯ ಕಾರ್ಯಕ್ರಮವೂ ಹೌದು ಮೊದಲೆರಡು ಸೀಸನ್ಗಳನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಡೆಸಿಕೊಡ್ತಾ ಬಂದಿದ್ರು ಆದರೆ ಮೂರನೇ ಸೀಸನ್ ಅನ್ನ ನಟ ರಮೇಶ್ ಅರವಿಂದ್ ನಿರೂಪಣೆಯಲ್ಲಿ ಉತ್ತಮವಾಗಿ ಮೂಡಿಬಂದಿದೆ ಇದೀಗ ನಾಲ್ಕನೇ ಆವೃತ್ತಿಯ ಕನ್ನಡದ ಕೋಟ್ಯಾಧಿಪತಿ ಬರಲು ಸಜ್ಜಾಗಿದೆ ಆದರೆ ಈ ಬಾರಿ ಚಾನೆಲ್ ಬದಲಾಗಿದೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಜನರಿಗೆ ಹತ್ತಿರವಾಗಿದ್ದ ಈ ಶೋ ಇದೀಗ ಕಲರ್ಸ್ ಕನ್ನಡದಲ್ಲಿ ಮೂಡಿ ಬರಲು ಎಲ್ಲಾ ಸಿದ್ಧತೆಗಳು ಬರದಿಂದ ನಡೀತಾ ಇದೆ ಆದರೆ ನಾಲ್ಕನೇ ಸೀಸನ್ನ ನಿರೂಪಣೆಯನ್ನ ಯಾರು ಮಾಡಲಿದ್ದಾರೆ ಎಂಬ ಕುತೂಹಲ ಜನರಿಗೆ ಹೆಚ್ಚಾಗ್ತಾ ಇದೆ ಮೊದಲೆರಡು ಕಾರ್ಯಕ್ರಮ ಪುನೀತ್ ಅವರ ನಿರೂಪಣೆಯಿಂದ ಮೂಡಿಬಂದಿತ್ತು ಮೂರನೇ ಆವೃತ್ತಿ ರಮೇಶ್ ಅರವಿಂದ್ ನಿರೂಪಣೆ ಮಾಡಿದ್ರು ಹಾಗಾದ್ರೆ ನಾಲ್ಕನೇ ಸೀಸನ್ ಯಾರು ನಿರೂಪಣೆ ಮಾಡಲಿದ್ದಾರೆ ಅಂತ ಹೇಳ್ತೀವಿ ನೋಡಿ ಈಗಾಗಲೇ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದ ಪ್ರೋಮೋ ರಿವೀಲ್ ಆಗಿದೆ ಹೌದು ನಾಲ್ಕನೇ ಸೀಸನ್ ಕೂಡ ಅಭಿಮಾನಿಗಳ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರೇ ನಟಿಸಿಕೊಳ್ಳಲಿದ್ದಾರೆ ಹೀಗಾಗಿ ಇದರ ತಯಾರಿಯಲ್ಲಿದ್ದಾರೆ ನಟ ಪುನೀತ್ ರಾಜ್ಕುಮಾರ್ ಇದೀಗ ಪುನೀತ್ ಅವರ ಈ ವಿಡಿಯೋ ಫುಲ್ ವೈರಲ್ ಆಗಿದ್ದು ಇದರಲ್ಲಿ ಪುಸ್ತಕ ಹಿಡಿದು ನಿಂತು ಭರ್ಜರಿಯಾಗಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಕನ್ನಡದ ಕೋಟ್ಯಾಧಿಪತಿ ತಂಡ ಇನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಆಂಕರ್ ಆಗಿ ರೀಎಂಟ್ರಿ ಕೊಡಲಿರುವ ಪುನೀತ್ ಅವರ ಮೇಲಿನ ನಿರೀಕ್ಷೆ ತುಂಬಾನೇ ಹೆಚ್ಚಾಗಿದೆ ಇನ್ನು ಸ್ಟಾರ್ ಸುವರ್ಣದಿಂದ ಕಲರ್ಸ್ ಕನ್ನಡ ಚಾನೆಲ್ಗೆ ಬದಲಾವಣೆ ಯಾಕೆ ಮಾಡಿದ್ದಾರೆ ಎಂಬುದು ಇನ್ನೂ ಬಹಿರಂಗವಾಗಿಲ್ಲ ನಿಮ್ಮ ಪ್ರಕಾರ ಕನ್ನಡದ ಕೋಟ್ಯಾಧಿಪತಿಯ ನಿರೂಪಣೆ ಯಾರು ಮಾಡಬೇಕು ಅಂತ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ